विजयपुर शहर में आज कर्नाटक राज्य बणिज गैर समाज के सैकड़ों लोग आज बहुत बड़ी धूमधाम से इतनी बड़ी रैली निकाल दी, ताकि ये रैली बणिज गैर समाज के समुदाय के लोगों को कुछ भला बुरा कहा। बीजेपी के एमएलए बसंगौड़ा पाटिल एतनाल, विजय कुमार काशपनौर, इनके विरोध इन्होंने एक बड़ी रैली निकाली और ये भी कहा ताकि 6 महीने एमएलए चुनाव बच गया है, आते दिनों में बणिज गैर समाज के लोग आप दिखाएंगे, ताकि चुनाव आते ही दिखाएंगे समाज के लोग, ये कहा। और साथ साथ इनको गलती की माफी मांगने के लिए भी मीडिया वालों के सामने कहा, ताकि यही एक सवाल उठता है, बसंतगौड़ा पाटिल एतनाल हिंदुत्व के चाहने वाले, हिंदुत्व के टाइगर कहलाने वाले, आखिर ऐसा क्या कहा जो इनके दिल को ठेस पहुंच गई और सैकड़ों लोग आंदोलन पर उतर आए। आप देखेंगे क्यों ऐसा हो गया, क्यों ऐसा बसंतगौड़ा पाटिल एतनाल और काशपनौर क्या कहा, ये क्या कहा मीडिया वालों के सामने, कहा नहीं, सिर्फ इतना कह देते हैं ताकि दिल को ठेस लगने की बात कहे गए, ताकि दिल तो ठेस पहुंचने की बात, तो वो ठेस क्या है मीडिया वालों के सामने कहना चाहिए, मगर कोई भी अगर विरोध करते हैं तो खुला खुलासा कौन सी बात ऐसी ठेस पहुंचने की है वो कहना चाहिए था, मगर दिल को ठेसने की बात तो कह दिए, मगर वो बात आखिर क्या है जो इतने सैकड़ों लोग बसंतगौड़ा पाटिल के विरोध और काशपनौर के विरोध, इतने लोग तो आंदोलन पर आ गए, देखेंगे एक रिपोर्ट में। ಮನಸ್ಸುಗಳಿಗೆ ನೋವನ್ನು ತಂದಿದ್ದಾರೆ. ಪಂಚಮಸಾಲಿ ಹೋರಾಟದಲ್ಲಿ ಬಣಜಗಾರದ್ದು ತರೋದು ಎಷ್ಟು ಸೂಕ್ತ, ಜೊತೆಗೆ ಪಂಚಮಸಾಲಿ ಸಮಾಜಕ್ಕೆ 2A ಸಿಗಬೇಕಂತ ಹೇಳಿ ನಾವು ಕೂಡ ಅವ್ರ ಬಗ್ಗೆ ಒಳ್ಳೆಯದನ್ನು ಬಯಸ್ತೀವಿ, ಅವ್ರಿಗೆ 2A ಸಿಗಲಿ, ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ, ಆದರೆ ನಮಗೆ ಹಿಂದೆ 2A ಕೊಟ್ಟಾರನ್ನೋ ಕಾರಣಕ್ಕೆ ಅದನ್ನೇ ದ್ವೇಷ ಭಾವನೆ ಇಟ್ಕೊಂಡು ಪದೇ ಪದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಕಾಶಪ್ಪನವರು ತಕ್ಷಣ ಅವರು ಇಡೀ ರಾಜ್ಯದ ಬಣಜಿಗೆ ಸಮಾಜಕ್ಕೆ ಕ್ಷಮೆ ಕೇಳದಿದ್ದಾರೆ. ಬರುವಂಥ ದಿನಗಳ ಒಳಗೆ ಈ ಬಣಜಿಗೆಯವರು ಊರಿಗೆ ಒಂದು ಮನೆ ಐತೆ ಅಂತ ಏನು ಹೇಳ್ಯಾರಲ್ಲ, ಆ ಊರಿಗೆ ಒಂದು ಮನೆಯವರು ಏನು ಮಾಡ್ತಾರಂತ ತೋರಿಸ್ಲಾಕ ಸೂಕ್ತ ಸಮಯ ಇನ್ನು 5-6 ತಿಂಗಳೈತಿ. ಅದಕ್ಕೆ ಅವರು ಶೀಘ್ರವೇ ಇಡೀ ಬಣಜಿಗೆ ಸಮಾಜನ್ನು ಕ್ಷಮೆಯನ್ನು ಕೋರಿ ಬರುವಂಥ ದಿನೊಳಗೆ
ಪ್ರೀತಿ ಸೌಹಾರ್ದತೆಯಿಂದ ಬದುಕಬೇಕಂತ ನಾನು ಕೇಳ್ಕೊತೀನಿ. ಜೊತೆಗೆ ನಿನ್ನೆ ಇಂಡಿಯಲ್ಲಿ ಅವರೊಂದು ಮನವಿ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ ಮತ್ತು ಕಾಶಪ್ಪನವರ ಭಾವಚಿತ್ರಕ್ಕೆ ಬೆಂಕಿ ಇಟ್ಟಿದ್ದು ಅವರಿಗೆ ಬಹಳ ನೋವಾಗಿದೆ ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ. ಬೀಗರೆ, ಇಡೀ ರಾಜ್ಯದ 80 ಲಕ್ಷ ಬಣಜಿಗರ ಭಾವನೆಗಳಿಗೆ ನೀವು ಬೆಂಕಿ ಇಟ್ಟಿರಲ್ಲ, ಅದು ನಿಮಗೆ ನೋವಾಗಲಿಲ್ವಾ? ಈ ಮೂಲಕ ಅವರಲ್ಲಿ ನಾನು ಮತ್ತೆ ಮನವಿಯನ್ನು ಮಾಡುತ್ತೇನೆ. ಬರುವಂತಹ ದಿನಗಳಲ್ಲಿ ತಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಪ್ರೀತಿಯಿಂದ ಬದುಕೋಣ ಅಂತ ಇಡೀ ಬಣಜಿಗೆ ಸಮಾಜ ತಮ್ಮಲ್ಲಿ ಆಗ್ರಹಿಸುತ್ತದೆ. ಅದಕ್ಕೆ ತಕ್ಷಣ ತಾವು ಕ್ಷಮೆಯನ್ನು ಕೋರ್ಬೇಕಂತೆ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಶರಣು ಸಬರ ನಿಕಟಪೂರ್ವ ರಾಜ್ಯ.